ಫೋಟೋ ತೆಗೆದುಕೊಳ್ಳಿ. ದೇವರ ಗುಡಿಗೆ ಹೋಗಿ ಬರುತ್ತಿದೆಯಲ್ಲ, ದೇವರಲ್ಲಿ ಏನಾದ್ರೂ ಹರಕೆ ಹೋಗ್ತಿದೆಯಾ? ಹೌದು, ಆ ಶ್ರೀ ಗುರು ಪುಟ್ಟ ರಾಜೇಶ್ವರ ನಮ್ಮ ಮನೆಯಲ್ಲಿ ಆತನನ್ನು ದಿನನಿತ್ಯ ಪೂಜೆ ಮಾಡುವುದು ನಮ್ಮ ಮನೆತನದ ಪದ್ಧತಿ. ನನ್ನ ಅತ್ತೆ ಮಾವಂದರು ನನಗೆ ಕಲಿಸಿಕೊಟ್ಟವರ ಪುಣ್ಯ ಕಾರ್ಯವಿದು. ಆ ಪುಟ್ಟ ರಾಜೇಶ್ವರ ನಮಗೆ ಯಾವುದಕ್ಕೆ ಕೊರತೆ ಮಾಡಿದ್ದೇನೆ ನೀವೇ ಹೇಳಿ. ಅದ ಮನೆ ಅಂತ ಮನೆ ಕುಂತು ಉಂಡರು ಸವಿಲಾದಷ್ಟು ಸಂಪತ್ತು ಇದೆ. ಸಾವಿರಾರು ಎಕರೆ ಭೂಮಿ ಒಡೆಯರು ನೀವು, 46 ಲಕ್ಷ ಜನಗಳಷ್ಟು ಪ್ರೀತಿ ಕಳಿಸಿದ್ದೀರ. ಇಷ್ಟೆಲ್ಲ ನಮಗೆ ಕೊಡುಗೆ ನೀಡಿದ ಆ ದೇವರನ್ನು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ? ಅಷ್ಟೇ ಅಲ್ಲ ರೀ, ನಿಮ್ಮಂತ ಪುಣ್ಯವಂತ ಗಂಡನನ್ನು ಪಡೆದಿದ್ದು ನಾನೇ ಭಾಗ್ಯವಂತಳು. ಇಷ್ಟೆಲ್ಲ ಕೊಡುಗೆ ನೀಡುವಾಗ ಪೂಜೆ ಮಾಡುವುದು ತಪ್ಪ? ಸುಮಗ್ರ, ದೇವರ ಪೂಜೆ ಮಾಡುವುದು ತಪ್ಪಂತ ನಾನು ಹೇಳ್ತಾ ಇದ್ದೆ. ಹಿರಿಯರ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವೆಯಲ್ಲ, ನನಗೂ ತುಂಬಾ ಸಂತೋಷ. ಆದ್ರೂ ಆ ದೇವರಲ್ಲಿ ಏನಾದ್ರೂ ಹಕ್ಕಿವತ್ತಿದೆ ಅಂತ ಕೇಳುತ್ತಿರುವೆ. ಹೌದು ರೀ, ಆ ದೇವರು ನಮಗೆ ಎಲ್ಲ ಸಕಲ ಸಂಪತ್ತನ್ನ ನೀಡಿದ. ಆದ್ರೆ ಈ ಹೆಣ್ಣಿನ ಜನ್ಮಕ್ಕೆ ಒಂದು ಸಂತಾನ ಭಾಗ್ಯ ನೀಡಲೇ ಇಲ್ಲ. ಆದಷ್ಟೇ ಬೇಗ ನನಗೊಂದು ಮಗು ಆದ್ರೆ ಸಾಕು. 11 ವರ್ಷ ನಿತ್ಯ ತಪ್ಪದೆ ನಿನಗೆ ತುಪ್ಪದ ದೀಪ ಹಚ್ಚಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಆ ದೇವರ ಹತ್ರ ಅರಿಕೆ ಮಾಡ್ಕೊಂಡಿದ್ದೆ. ಇದೇ ನನ್ನ ಅರಿಕೆ. ಇದರಿಂದ ಹುಚ್ಚುತನ ಮಕ್ಕಳನ್ನು ಪಡೆಯಬೇಕಾದ್ರೆ ಅದಕ್ಕೊಂದು ಪುಣ್ಯ ಪಡೆದಿರಬೇಕು. ಬರಲಾದ ಭಾಗ್ಯವನ್ನು ನೆನೆಸಿ ನಿನ್ನ ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡ. ನೋಡುತ್ತಿಲ್ಲ, ಬದುಕು ನೀನು ತಿಳಿದುಕೊಂಡಷ್ಟು ಸುಲಭವಲ್ಲ. ಈ ಬದುಕಿನ ಚಕ್ರದ ನಾಟ ಯಾರಿಗೂ ತಿಳಿದಿಲ್ಲ, ಮುಂದೆ ತಿಳಿಯುವುದೂ ಇಲ್ಲ. ಮಕ್ಕಳ ಮಮಕಾರವನ್ನು ಬಿಟ್ಟು ಬಿಡು. ನಾವಿಬ್ಬರು ಜನಸೇವೆಗಾಗಿ ಶ್ರದ್ಧೆಯಿಂದ ಈ ಜನಸೇವೆಯನ್ನು ಮಾಡೋಣ. ಜನಸೇವೆ ಜನಾರ್ಧನ ಸೇವೆ ಎಂದು ನಂಬಿಕೊಂಡು ಬಂದವರು ನಾವು. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ನಮ್ ದಿನ ರೀತಿ ತೆಂಚೆ ಮಾಡ್ತಾ ಇದ್ರೆ ನೀವು ನೋಡಿದ್ರೆ ಜನಸೇವೆ ಜನಾರ್ಧನ ಸೇವೆ ಅಂದ್ರೆ ನನ್ ಬಗ್ಗೆ ಯೋಚನೆ ಮಾಡಲ್ಲ. ನೋಡು, ನಿನ್ನ ದುಃಖ ನನಗೆ ಅರ್ಥವಾಗ್ತಾ ಇದೆ. ದೇವರು ನಮ್ಗೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ ಎಂದು ತಿಳಿದು ಜನರ ಸೇವೆ ಮಾಡೋದನ್ನ ನಾವು ಬಿಟ್ಟು ಬಿಡಬೇಕಾಗುಡ್ರ ಮನೆತನದ ಸಿದ್ಧಾಂತಗಳು ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಈ ಸುತ್ತು 40 ಹಳ್ಳಿಗೆ ಹೆಸರು ವಾಸಿಯಾದ ಈ ನಾಡಗಳು ನಂಜುಟನ ಎಂತ ಹೇಳಿದ್ರೆ ಇಡೀ ಸುತ್ತು 40 ಹಳ್ಳಿ ಹೇಳುತ್ತೇನೆ. ಅದರಲ್ಲಿ ಕಾಲಮಾನದರಲ್ಲಿ ಅನ್ನದಾನ ಶ್ರೇಷ್ಠವನ್ನು ನಂಬಿಕೊಂಡು ಬಂದವರು ನಾವು. ಅದರಲ್ಲಿ ಈ ನಂಜುಟ ನಾಡಗಳ ಹೆಸರಲ್ಲಿ ಪ್ರತಿ ನಿತ್ಯ ಅನ್ನದಾಸವ ನಡೀತಾ ಇದೆ. ಅದರಲ್ಲಿ ನಿತ್ಯ ಜನರು ಸಾವಿರಾರು ಜನರು ಉಂಡು ನಮ್ಮ ಮನೆತನವನ್ನು ಸ್ಮರಿಸುತ್ತಾ ಹೋಗುತ್ತಾರೆ. ಇದೊಂದು ಪುಣ್ಯ ಸಾಕು ನಮ್ಮ ಬಾಳಿಗೆ. ಅದಕ್ಕೆ ನಿನ್ನ ಮಕ್ಕಳಾಗಲಿಲ್ಲ ಅಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸರಿ ಯಜಮಾನ್ರೆ, ನೀವು ಚಿಂತೆ ಮಾಡಬೇಡ ಅಂದ್ಮೇಲೆ ಇನ್ನ ಯಾವ ನೋಡಿ, ನೀವು ಇಲ್ಲೇ ಕೊಟ್ಕೊಳ್ಳಿ, ನಾನು ನಿಮ್ಗಾಗಿ ಕಾಫಿ ತಗೊಂಡ್ ಬರ್ತೀನಿ. ಇದೇನು ಕೆಲಸಪ್ಪ? ಬಹು ದಿನಗಳ ನಂತರ ನಮ್ಮ ಅರಮನೆ ಕಡೆಗೆ ಬಂದಿರಬೇಡ. ಏನು ಸಮಾಚಾರ ನೋಡ್ರಿ ಧನ್ಯರ? ಗಂಡ ಅಂತೂ ಕೂಡಿ ಬಹಳ ಕಷ್ಟಪಟ್ಟು ಜೀವನ ಸಾಕ್ತಿವ್ರಿ. ಅಂತದ್ರಾಗ ನನ್ ಮಗನ್ MBBS ಕಳ್ಸಿವ್ರಿ. ಈ ನನ್ ಮಗ ಪೂರ್ಣ ಕೇಳಕತ್ತನ್ರಿ. MBBS ಲಾಸ್ಟ್ ಕೋರ್ಸ್ ಮುಗಿಸ್ಬೇಕಂದ್ರ ನಮ್ಗೆ 50 ರೂಪಾಯಿ ಬೇಕಂತ ಹೇಳಿ ಅಂತಾರಿ ಧನ್ಯರ. ನಾವ್ ಎಲ್ಲಿಂದ ಕೊಡೋನ್ರಿ ಧನ್ಯರ? ಬಹಳ ಬಡವ್ರದಿರಿ. ನನಗ ನಿಮ್ಗೊಂದ್ ಮಾತು ಕೇಳಪ್ಪ ಅಂತ ಬಂದಿರಿ ಧನ್ಯರ್. ಕೊಟ್ಟೆ ನಿಮ್ಗೆ ಪುಣ್ಯ ಬರ್ತು ಕೆಲ್ಸ. ನೀನ ಮಗನ MBBS ವಿದ್ಯಾಭ್ಯಾಸಕ್ಕಾಗಿ ನಾನು 50,000 ರೂಪಾಯಿ ಹಣ ಕೊಡೋ ದೊಡ್ಡದಲ್ಲ. ಆದ್ರೆ ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ಇಬ್ಬರು ಗಂಡ ಹೆಂಡತಿ ಕಷ್ಟಪಟ್ಟು ನಿನ್ನ ಮಗನನ್ನು MBBS ವರೆಗೂ ಓದಿಸುತ್ತಾ ಇದ್ದೀರ. ನಿನ್ನ ಹೆಂಡತಿ ಒಬ್ಬ ಬಡತಿ, ಹತ್ತಾರು ಮನೆಗಳಲ್ಲಿ ಕಸ ಮುಸುರಿಯನ್ನು ಮಾಡುವ ಒಬ್ಬ ಬಡತಿ, ನೀನು ಸಂಧಿಯಲ್ಲಿ ಮೂತಿಗಳು ಒಬ್ಬ ಹಮಾಲ. ಅದರಲ್ಲಿ ಇಬ್ಬರು ಗಂಡ ಹೆಂಡತಿ ಕೂಡಿಕೊಂಡು ನಿಮ್ಮ ಮಗನನ್ನು MBBS ವರೆಗೂ ಓದಿಸುತ್ತಿದ್ದೀರಲ್ಲ, ನನಗೆ ತುಂಬಾ ಸಂತೋಷವಾಯ್ತು ಕೆಂಚ, ತುಂಬಾ ಸಂತೋಷವಾಯ್ತು. ನೋಡು, ನಿನ್ನ ಮಗನನ್ನು ಬರೀ MBBS ಅಲ್ಲ,
ಸೌಂಡಿಂಗ್ ಮೊದಲು ಕೊಡ್ಬೇಕು, ನಿಮ್ಗೆ ದಯವಿಟ್ಟು ಕೈ ಮುಗಿದು ಅಂತ ನೀವು ಡಿಸ್ಟರ್ಬ್ ಮಾಡ್ಬೇಕು. ಆರಾಮ ಹೋಗ್ಬೇಕು, ವಿದ್ಯಾಭ್ಯಾಸಕ್ಕಾಗಿ 50,000 ಹಣ ತೆಗೆದುಕೊಳ್ಳುವ. ನಮ್ಮ ಸಂತೋಷ ಇದು ಈ ನಾಡದವರ ಮನೆತನದ ಪದ್ಧತಿ. ಅದಕ್ಕಾಗಿ ನಿನಗೆ ನಾನು ಸಿಹಿ ಕೊಟ್ಟೆ. ಓಹ್ ಧನ್ಯರ, ಇನ್ನು ಹೋಗ್ಬಿಡ್ಲಾರಿ. ಹೌದೌದು ರೀ, ನಾನು ಸಿಂಗರ, ಆದ್ರೆ ನೀವು ನನ್ನ ಬಂಗಾರ ರೀ.